ಇದೆಂತಂತ ಹೇಳಿ ಗೊತ್ತಾಯ್ತಾ? ಸಾಮಾನ್ಯವಾಗಿ ನೀವು ಮನೆಯಲ್ಲಿ ಬೆಣ್ಣೆ ಕರಗಿಸಿ ತುಪ್ಪ ಮಾಡುವವರು ಅಂತಾಗಿದ್ದರೆ ನೋಡಿದ ಕೂಡಲೇ ಗೊತ್ತಾಗ್ತದೆ ಇದು ತುಪ್ಪ ಮಾಡಿದ ಪಾತ್ರೆ ಅಂತೇಳಿ. ತುಂಬ ಟಫ್ ಸ್ಟೈನ್ ಅದು, ಅದನ್ನು ತೊಳೆದವರಿಗೆ ಗೊತ್ತಿರ್ತದೆ ಎಷ್ಟು ಕಷ್ಟ ಅಂತೇಳಿ. ಯೂಶ್ವಲಿ ಎಲ್ಲರೂ ಹೇಗೆ ಮಾಡೋದು ಅಂತ ಹೇಳಿದರೆ ಬಿಸಿನೀರು ಹಾಕಿ ನೆನೆಸಿಟ್ಟು ಆ ಮತ್ತೆ ಉಜ್ಜಿ ತೊಳಿತಾರೆ. ಬಟ್ ನಾನಿವತ್ತಿಲ್ಲಿ ನಿಮಗೆ ಹೇಳಿಕೊಡ್ತಾ ಇರೋದು ಒಂದು ಯುನೀಕ್ ಮೆಥಡ್, ಅದಕ್ಕೆ ಬಿಸಿನೀರೇ ಬೇಡ. ತುಂಬ ಸಿಂಪಲ್, ಹೇಗೆ ಅಂತ ನೋಡುವ ಬನ್ನಿ. ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಎಲ್ಲರೂ ಕೂಡ ರೈಸ್ ಯೂಸ್ ಮಾಡಿಯೇ ಮಾಡ್ತೇವಲ್ವಾ? ಸೊ ನೀವು ಯೂಸ್ ಮಾಡುವ ರೈಸ್, ಎಸ್ಪೆಷಲಿ ವೈಟ್ ರೈಸ್, ಅದರಲ್ಲಿ ಸ್ಟಾರ್ಚ್ ಕಂಟೆಂಟ್ ತುಂಬ ಇರ್ತದೆ. ಹಾಗಾಗಿ ಸ್ಟಾರ್ಚ್ ಕಂಟೆಂಟ್ ಇರುವ ವೈಟ್ ರೈಸನ್ನು ವಾಶ್ ಮಾಡುವಾಗ ಅದರ ನೀರನ್ನು ವೇಸ್ಟ್ ಮಾಡುವ ಬದಲು ಈ ಥರ ತುಪ್ಪ ಕಾಯಿಸಿದ ಪಾತ್ರೆಗೆ ಹಾಕಿಟ್ಕೊಳ್ಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ, ಇಷ್ಟೇ ಹಾಕಬೇಕು ಅಂತ ಎಂತ ಇಲ್ಲ. ಮೇ ಬಿ ನೀವು ತುಪ್ಪ ಕಾಯಿಸಿದ ಲೆವೆಲ್ ಇರುವ ಅಲ್ಲಿವರೆಗೆ ಹಾಕ್ಬೋದು. ನಾನಿಲ್ಲಿ ಇಷ್ಟು ಹಾಕಿಕೊಂಡಿದ್ದೇನೆ, ನೋಡ್ತಾ ಇದ್ದೀರಲ್ವ, ಹಾಗೆ ಅಷ್ಟು ಹಾಕಿ ಆದ ಮತ್ತೆ ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕು. ಮತ್ತು ಒಂದು ಸ್ಕ್ರಬ್ಬರ್ ತಗೊಂಡು, ಒಂದು ನೀವು ಮೆಟಲ್ ಸ್ಕ್ರಬ್ಬರ್ ತಗೊಳ್ಬೋದು, ಸ್ಕಾಚ್ ಸ್ಕ್ರಬ್ಬರ್ ತಗೊಳ್ಬೋದು, ಯಾವುದು ತಗೊಳ್ಬೋದು, ಅದರಲ್ಲಿ ತಗೊಂಡು ಮತ್ತೆ ಉಜ್ಜಿದ್ರೆ ಆಯಿತು, ನೀಟಾಗಿ ಹೋಗ್ತದೆ. ಇದಕ್ಕೆ ಕಾರಣ ಎಂತ ಅಂತ ಹೇಳಿದರೆ ಸ್ಟಾರ್ಚ್ ಸೆಡಿಮೆಂಟ್. ಅಂದರೆ ನಾವು ಸಾಮಾನ್ಯವಾಗಿ ಈ ಗ್ರೀಸ್ ಅಂದರೆ ಆಯಿಲ್ ಅಥವಾ ಫ್ಯಾಟನ್ನು ಕ್ಲೀನ್ ಮಾಡುವ ಯಾವುದೇ ಸೊಲ್ಯೂಷನ್ ಆದರೂ ಕೂಡ ಅದು ಸ್ಲೈಟ್ಲಿ ಆಲ್ಕಲೈನ್ ಆಗಿರ್ತದೆ. ಅದರ ಪಿ ಎಚ್ ವ್ಯಾಲ್ಯೂ ಎಷ್ಟಿರ್ತದೆ ಅಂತ ಹೇಳಿದರೆ ಅರೌಂಡ್ 8 ಇರ್ತದೆ, 8 ಇರ್ತದೆ. ಬಟ್ ಇದು ರೈಸ್ ವಾಟರ್ ಆಸಿಡಿಕ್ ನೇಚರ್, ಸ್ಲೈಟ್ಲಿ ಆಸಿಡಿಕ್ ಅಂದರೆ 6 ಇರ್ತದೆ ಅದರ ಪಿ ಎಚ್ ವ್ಯಾಲ್ಯೂ ಯೂಶ್ವಲಿ. ಇದು ಆ್ಯಕ್ಚುಲಿ ಗ್ರೀಸನ್ನು ತಾನಾಗಿ ತಾನೇ ತೆಗೆಯೋದಿಲ್ಲ, ಅದರ ಬದಲು ಅದನ್ನು ನ್ಯೂಟ್ರಲೈಸ್ ಮಾಡ್ತದೆ. ಹಾಗಾಗಿ ನಮಗೆ ಕ್ಲೀನಾಗಿ ನಾವು ಸ್ಕ್ರಬ್ ಮಾಡಿದ ಕೂಡಲೇ ಬಿಟ್ಕೊಂಡು ಬರ್ತದೆ ಅದರ ಎಲ್ಲ ಡರ್ಟ್ ಕೂಡ, ತುಂಬ ನೀಟಾಗಿ ಹೋಗ್ತದೆ. ನಿಮಗೆ ಬಿಸಿನೀರಿಲ್ಲದೆ ಜಿಡ್ಡೆಲ್ಲ ನೀಟಾಗಿ ಹೋಗ್ತದೆ, ನಿಮಗೆ ನೋಡಿದರೆ ಆಶ್ಚರ್ಯ ಆಗ್ಬೋದು. ಈಗ ಇದರ ನೀರನ್ನು ಇಲ್ಲಿ ನಾವು ಚೆಲ್ಲಿ ನೋಡಿದರೆ ಗೊತ್ತಾಗ್ತದೆ ಎಷ್ಟು ನೀಟಾಗಿ ಹೋಗಿರ್ತದೆ ಅಂತೇಳಿ. ಯಾವುದೇ ಪಸೆ ಉಳಿಯೋದಿಲ್ಲ, ಮತ್ತು ನಿಮಗೆ ಸ್ಕ್ರಬ್ಬರ್ಗೆ ಕೂಡ ಅಂಟಿರೋದಿಲ್ಲ. ಮತ್ತು ಇದನ್ನು ಉಜ್ಜುವಾಗಲೂ ಅಷ್ಟೇ, ಶಕ್ತಿ ಪ್ರಯೋಗ ಮಾಡಬೇಕಾದ ಅಗತ್ಯವೇ ಬರೋದಿಲ್ಲ. ಲೈಟಾಗಿ ಉಜ್ಜಿದ್ರೂ ಕೂಡ ಸಾಕಾಗ್ತದೆ, ನೀಟಾಗಿ ಬಿಟ್ಕೊಂಡು ಬರ್ತದೆ. ಅದರ ಪಾರ್ಟಿಕಲ್ಸ್ ಎಲ್ಲ ನ್ಯೂಟ್ರಲೈಸ್ ಆಗಿರೋ ಕಾರಣ ತುಂಬ ಚಂದಕ್ಕೆ ಕೊಳೆ ಬಿಟ್ಕೊಂಡು ಬರ್ತದೆ. ನೆಕ್ಸ್ಟ್ ಈ ಥರ ಎಲ್ಲ ಲೈಟಾಗಿ ಸ್ಕ್ರಬ್ ಮಾಡಿದ ಮತ್ತೆ ನೀರನ್ನೆಲ್ಲ ಚೆಲ್ಲಿದ ಮತ್ತೆ ಒಂದ್ಸತಿ ನೀಟಾಗಿ ಸೋಪ್ ವಾಟ್ರಿಂದ ನಾರ್ಮಲಾಗಿ ನಾವು ಹೇಗೆ ತೊಳಿತೇವೋ ಹಾಗೆ ತೊಳೆದ್ರಾಯಿತು. ಈಗ ಇದರ ನೀರನ್ನು ಚೆಲ್ಲುವಾಗ ನೋಡಿ, ಅಬ್ಸರ್ವ್ ಮಾಡಿ ಎಷ್ಟು ನೀಟಾಗಿ ಹೋಗಿದೆ ಅಂತೇಳಿ. ಎಲ್ಲಿ ಕೂಡ ಜಿಡ್ಡೆ ಇಲ್ಲ, ತುಂಬ ನೀಟಾಗಿ ಬಿಟ್ಕೊಂಡು ಬಂದಿದೆ. ನೋಡಿದರೆ ಆಶ್ಚರ್ಯ ಆಗ್ತದೆ, ಬಟ್ ತುಂಬ ಸಿಂಪಲ್ ಟ್ರಿಕ್ ಇದು. ನಾವು ಮನೆಯಲ್ಲಿ ಇದನ್ನು ಯೂಸ್ ಮಾಡ್ಬೋದು ಖಂಡಿತ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ಟ್ರಿಕ್ಕಿನೊಟ್ಟಿಗೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.